ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಇವತ್ತು ಒಂದು ರೀತಿಯಲ್ಲಿ ವಿಭಿನ್ನ ವಿದ್ಯಮಾನ, ಒಂದೆಡೆ ಹಲಾಲ್ ಕಟ್ಟು, ಮತ್ತೊಂದೆಡೆ ಬಹಿಷ್ಕಾರ, ಹೀಗೆ ಹಿಂದುತ್ವದ ಅಜೆಂಡಾ ಇಟ್ಕೊಂಡು ಒಂದು ಗುಂಪುಗಳು ಒಂದು ದೊಡ್ಡ ಪ್ರಾಪಗ್ಯಾಂಡಾವನ್ನ ಮಾಡ್ತಿದ್ರೆ ಅದನ್ನ ಕೌಂಟರ್ ಮಾಡುವ ನಿಟ್ಟಿನಲ್ಲಿ JDS ಮತ್ತು ಕಾಂಗ್ರೆಸ್ ತಮ್ಮದೇ ಆದ ರೀತಿಯಲ್ಲಿ ಸೆಟೆದು ನಿಂತಿದ್ದು ಇಂದಿನ ಮಹತ್ವದ ವಿದ್ಯಮಾನ. JDSನ ಕುಮಾರಸ್ವಾಮಿ BJP ವಿರುದ್ಧ ಹರಿತ ಶಬ್ದಗಳನ್ನ ಬಳಸಿ ವಾಗ್ದಾಳಿ ನಡೆಸಿದ್ದಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯದ ಬೆಂಬಲಕ್ಕೆ ನಿಲ್ಲುವ ಮೂಲಕ ಒಂದು ರಾಜಕೀಯ ಸಂದೇಶವನ್ನು ರವಾನೆ ಮಾಡಿದರೆ, ಮತ್ತೊಂದೆಡೆ ರಾಹುಲ್ ಗಾಂಧಿಯವರ ಆಗಮನ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿತು. ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಂಕಾಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಇದೀಗ BJP ವಿರುದ್ಧ ರಣೋತ್ಸಾಹಕ್ಕೆ ಸಜ್ಜಾದಂತಹ ವಿದ್ಯಮಾನ ಕೂಡ ನಡೆಯಿತು. ಹಾಗಾದರೆ ಏನೆಲ್ಲ ನಡೆದು ಅದ್ರ ಬಗ್ಗೆ ನೋಡೋಣ ಇಂದಿನ ಮಾತು. ಅಂತಂದರೆ ಸ್ನೇಹಿತರೆ, ಕುಮಾರಸ್ವಾಮಿ ಇವತ್ತು ಸೆಟಲ್ ನಿಂತರು, ಸಿರಿದು ನಿಂತರು. ರಾಮನಗರದಲ್ಲಿ ಈ ವಿದ್ಯಮಾನ, ಈ ಹಲಾಲ್ ವಿದ್ಯಮಾನ, ಹಿಜಾಬ್ ವಿದ್ಯಮಾನ, ಮತ್ತು ಇತ್ತೀಚೆಗೆ ವ್ಯಾಪಾರದ ಬಹಿಷ್ಕಾರದ ವಿದ್ಯಮಾನದ ವಿರುದ್ಧ ರೊಚ್ಚಿಗೆದ್ರು, ಗಂಡಸ್ತರ ಇರೋ ಮುಖ್ಯಮಂತ್ರಿನ ಅನ್ನೋ ಪ್ರಶ್ನೆಯನ್ನು ಹೇಳಿದರು. ಅಂದರೆ ಕಾನ್ಷಿಯಸ್, ಪ್ರಜ್ಞಾಪೂರ್ವಕವಾಗಿ ಈ ಶಬ್ದವನ್ನು ಅವರು ಬಳಸ್ತಿದ್ದೀನಿ, ಯಾಕ್ತಿರೋ ವಿದ್ಯಮಾನಗಳು ನೋಡಿದರೆ ಈ ಶಬ್ದವನ್ನು ಬಳಸಲೇಬೇಕು ಅನ್ನುವಂತಹ ಸಮರ್ಥನೆಯನ್ನು ಕೂಡ ಕೊಟ್ಟರು. ಅಂದರೆ ಅವರು ಇಷ್ಟಕ್ಕೇನಿರಲಿಲ್ಲ, ಒಂದು ರೀತಿಯಲ್ಲಿ ಕರ್ನಾಟಕದ ಬುಡಕ್ಕೆ ಕೊಳ್ಳಿ ಇಡುವಂತಹ ವಿದ್ಯಮಾನ ಆಗ್ತಾ ಇದೆ, ಕರ್ನಾಟಕದ ಸೌಹಾರ್ದಕ್ಕೆ ಬೆಂಕಿ ಇಡುವಂತಹ ವಿದ್ಯಮಾನ ಆಗ್ತಾ ಇದೆ, ಇದನ್ನು ಸಹಿಸಿಕೊಂಡಿರೋಕ್ಕಾಗಲ್ಲ ಅನ್ನುವ ಒಂದು ರೀತಿಯಲ್ಲಿ ಕಡಕ್ಕನಿಸುವಂತಹ ಸಂದೇಶವನ್ನು ರವಾನೆ ಮಾಡೋದ್ರ ಮೂಲಕ ಮುಸ್ಲಿಂ ಸಮುದಾಯದ ಗಮನವನ್ನು ಸೆಳೆದರು. ಈ ಒಂದು ಹೇಳಿಕೆ ಅಷ್ಟೇ ಆಗಲಿಲ್ಲ, ಬೆಳಿಗ್ಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಅವರು ಒಂದು ಸೌಹಾರ್ದ ಸಮಾವೇಶವನ್ನು ಕೂಡ ನಡೆಸಿದರು. ಆ ಸೌಹಾರ್ದ ಸಮಾವೇಶದಲ್ಲೂ ಕೂಡ ಈ ಸಂಘ ಪರಿವಾರದ ವಿರುದ್ಧ, BJP ವಿರುದ್ಧ ಹರಿಹಾಯಿತು. ಅಲ್ಲಿ ಕೆಲವು ಮುಸ್ಲಿಂ ಧಾರ್ಮಿಕ ಮುಖಂಡರು ಹಾಗೆ ಬುದ್ಧಿಜೀವಿಗಳು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡರು. ಇದು ಎರಡನೇ ಭಾಗ. ಮೂರನೇ ವಿದ್ಯಮಾನ, ಸಂಜೆ ದಿಢೀರ್ನೇ ಅವರು CM ಇಬ್ರಾಹಿಂ ಅವರ ಮನೆಗೆ ಹೋಗಿ ಮುಂದಿನ ಚುನಾವಣೆಯನ್ನು ಇಬ್ರಾಹಿಂ ಅವರ ಸಾರಥ್ಯದಲ್ಲಿ ನಾವು ಮಾಡ್ತೇವೆ ಅಂತ ಅನೌನ್ಸ್ ಮಾಡಿದರು. ಅವ್ರು JDSಗೆ ಸೇರಿಲ್ಲ, ಅಂದರೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ನಾವು ಕೊಡೋದಕ್ಕೆ ಸಿದ್ಧ ಎನ್ನುವ ಸುಳಿವನ್ನು ಅವರು ಕೊಡೋದ್ರ ಮೂಲಕ, ಅದು ಕೂಡ ಒಂದು ಮಹತ್ವದ ವಿದ್ಯಮಾನ. ಅಲ್ಲಿ ಮತ್ತೊಂದು ಸುತ್ತಿನ ವಾಗ್ದಾಳಿ, BJP ವಿರುದ್ಧ ಮತ್ತೊಂದು ಹರಿತ ಶಬ್ದಗಳನ್ನು ಬಳಸಿ RSS ವಿರುದ್ಧ, BJP ವಿರುದ್ಧ ಅವರು ಸತತ ವಾಗ್ದಾಳಿನ ನಡೆಸಿದರು, ಮತ್ತು ಮುಸ್ಲಿಂ ಸಮುದಾಯದ ಬೆಂಬಲಕ್ಕೆ ನಾವಿದ್ದೇವೆ ಅನ್ನೋ ಸಂದೇಶವನ್ನು ಪದೇ ಪದೇ ರವಾನೆ ಮಾಡಿದರು. ಕುಮಾರಸ್ವಾಮಿಯವರ ಈ ನಡವಳಿಕೆ ಅದು ಲೆಕ್ಕಾಚಾರವಾಗಿರಲಿ ಅಥವಾ ಏನಾದರೂ ರಾಜಕಾರಣದಲ್ಲಿ ಲೆಕ್ಕಾಚಾರ ಇದ್ದೇ ಇರುತ್ತೆ, ಅದು ಅವರವ್ರ ಪಕ್ಷಕ್ಕೆ ಮತ್ತು ತಂತ್ರಕ್ಕೆ ಬಿಟ್ಟ ವಿಚಾರ. ಆದರೆ ಈ ಪರಿಸ್ಥಿತಿಯಲ್ಲಿ ಕೆಲವು ದಿನಗಳ ಮೊದಲು ಅವರೆಲ್ಲ BJPಗೆ ಹತ್ತಿರ ಆಗ್ತಿದ್ದಾರೆ ಎನ್ನುವ ಗುಮಾನಿ ಬಂದರೆ, ಈಗ ಇದ್ದಕ್ಕಿದ್ದ ಹಾಗೆ ಸಮುದಾಯದ ಪರವಾಗಿ ಎದ್ದು ನಿಂತು ಗಟ್ಟಿದ್ದು ನಿನ್ನಲ್ಲಿ ಮಾತಾಡ್ತಿರೋದು, ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ನಿರ್ಲಿಪ್ತವಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಮಾತ್ರ ಸಮುದಾಯದ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನವನ್ನು ನಡೆಸಿರೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತು. ಅಂದರೆ ಗುಲಾಮಗಿರಿ, ಬ್ರಿಟಿಷರ ಕಾಲದ ಗುಲಾಮಗಿರಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀವು ಈ ತಂತ್ರವನ್ನು ಮಾಡ್ತಾ ಇದ್ದೀರಾ ಅನ್ನೋ ಮಾತನ್ನು ನೇರವಾಗಿ ಹೇಳಿ BJPಗೆ ಅಟ್ಯಾಕ್ ಮಾಡಿದ್ರು. ಅವರ ಪ್ರತಿಕ್ರಿಯೆ ನೋಡ್ಕೊಂಡ್ಬಣ್ಣ ಬನ್ನಿ. BJPಗೆ ಏನು ಅಂತ ವರವು ಸಿಗೋದಿಲ್ಲ, ಅವ್ರಿಗೆ ಏನೇ ವ್ಯರ್ಥ ಪ್ರಯತ್ನಗಳು ಮಾಡಿ ಸಮಾಜ ಹಾಳು ಮಾಡಿ ಇವತ್ತು ಡೈವರ್ಟ್ ಮಾಡಿ ಹಿಂದೂ ಹಿಂದೂ ಅಂತ ಹೆಸರೇಳಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅಂತ ಅವ್ರು ತಿಳ್ಕೊಂಡಿರ್ಬೋದು, ಬೂಮ್ರ್ಯಾಂಕ್ ಆಗುತ್ತೆ. ಅವ್ರ ಬಿಗಿನಿಂಗು ಹಿಜಾಬ್ ಹೆಸರಿಟ್ಕೊಂಡು ಹೊರಟಾಗ ಹೌದು, ಒಂದು 2-3% ರೈಸ್ ಆಗಿತ್ತು ವೋಟ್ ಅವರಿಗೆ. ಯಾವಾಗ ಮತ್ತೆ ಹಲಾಲು ಪಲಾಲು ಅಂತ ಶುರು ಮಾಡ್ಕೊಂಡವರಲ್ಲ, ಈಗ ಗೊತ್ತಿಲ್ಲ ಪಲಾಲ್ ಅಂದ್ರೆ ಭಾಷೆ ಅದೇ ಸದ್ಯ ಅದೇನಾದ್ರೂ ಬೇರೆ ಹೊರಟ ಹಾಕ್ಬಿಟ್ಟು ಈಗ ಇದೆಲ್ಲ ತಗೊಂಡು ಹೊರಟ್ರಲ್ಲ, ಜಟ್ಗ ಜಟ್ಗ ಮಾಂಸ ಹಲಾಲ್ ಮಾಂಸ, ಈಗ ಅದೇ ಅವ್ರಿಗೆ ಬೂಮ್ರ್ಯಾಂಗ್ ಆಯ್ತದೆ. ಯಾವ ರೀತಿ 94ರಲ್ಲಿ ದೇವೇಗೌಡರು ಇದೇ ಮನೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಗಿ ಸೇರಿದ್ದು, ಇವತ್ತು ಅವ್ರ ಸುಪುತ್ರರು ಇದು ಕಾಕತಾಳಿ ಅಲ್ಲ, ಕಾಲಾಯೇ ತಸ್ಮೇ ನಮಃ, ಇದು ಕಾಲ ಭೈರವನ ಇಚ್ಛೆ. ಅವರ ಈ ಹರಿತವಾದ ಮಾತು ಇಷ್ಟಕ್ಕೆ ನಿಲ್ಲಲಿಲ್ಲ, ಅವರು ಅಕ್ಷರಶಃ ವಾಗ್ದಾಳಿಯನ್ನ ಮುಂದುವರೆಸಿದ್ರು. ಮತ್ತೆ ಹಿಜಾಬ್ ವಿವಾದ ಬಂದಾಗ ಸ್ವಲ್ಪ ಮಟ್ಟಿಗೆ BJPಯ ಜನಪ್ರಿಯತೆ ಜಾಸ್ತಿ ಆಯಿತು. ಆದರೆ ಈ ಹಲಾಲ್ ಕಟ್ಟು, ಈ ಜಟ್ಕಾ ಕಟ್ಟು, ಇಂತಹ ವಿವಾದಗಳಿಂದ BJP ಕರ್ನಾಟಕದ ಅಸ್ಮಿತೆಗೆ, ಕರ್ನಾಟಕದ ಸೌಹಾರ್ದ ಪರಂಪರೆಗೆ ಧಕ್ಕೆ ತರ್ತಿದೆ. ಸಾರ್ವಜನಿಕರು ಇದರಿಂದ ಸಿಟ್ಟಿಗೆದ್ದಿದ್ದಾರೆ, ಇದರಿಂದ ರಾಜಕೀಯವಾಗಿ ಅವರಿಗೆ ಲಾಭ ಆಗೋದಿಲ್ಲ, ಇದರಿಂದ ಅವರ ವರ್ಚಸ್ಸಿಗೆ ಧಕ್ಕೆ ಆಗಿದೆ ಅನ್ನೋ ಮಾತನ್ನು ಅವರು ಸ್ಪೆಸಿಫಿಕ್ ಆಗಿ ಹೇಳಿದರು. ಮತ್ತೆ ಅವರ ಪ್ರತಿಕ್ರಿಯೆ ಇದೆ ನೋಡ್ಕೊಂಡ್ಬರೋಣ ಬನ್ನಿ.
ಇವರು ಸಹವಾಸ ಬೇಡಪ್ಪ ಅಂತೇಳಿ ಜನವೇ ತೀರ್ಮಾನಕ್ಕೆ ಬರ್ತಾರೆ. ಅದರಿಂದ ನೆಕ್ಸ್ಟ್ ಪಾರ್ಲಿಮೆಂಟ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲೇ ಮುಗಿಸ್ಬಿಡೋದು. ಅಲ್ಲಿ ಹೆಂಗೋ ಗುಜರಾತಲ್ಲಿ ಗೆದ್ಕೊತೀವಿ, ಅಲ್ಲೇ ನಮ್ಮ ಪಾರ್ಟಿ ಏನು ಇಲ್ಲ, ಅಲ್ಲಿ ಕಾಂಗ್ರೆಸ್ನವ್ರ ಕತೆ ನೋಡಿದ್ದೀನಿ. ಅದರಿಂದ ಕರ್ನಾಟಕದಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗೋದು, ಅಲ್ಲಿ ಟೇಕ್ ಆಫ್ ಆಗೋದ್ರಿಂದ ಫೇಸ್ ಸೇವಿಂಗ್ ಆಯ್ತದೆ ಅಂತೇಳಿ ಎರಡು ಒಟ್ಟಿಗೆ ಮಾಡ್ಕೊಂಡು ಮುಂದಿನ ರಾಜಕೀಯ ದೃಷ್ಟಿಯಿಂದ ತೀರ್ಮಾನಕ್ಕೆ ಬರ್ಬೋದು. ಅಂದರೆ ಒಂದು ಕ್ರಿಶಿಯಲ್ ಸಂದರ್ಭದಲ್ಲಿ ಇಡೀ ರಾಜ್ಯವೇ ಹೊತ್ತು ಉರಿಯುವಂತಹ ಸಂದರ್ಭದಲ್ಲಿ ಮತ್ತು ಇಲ್ಲಿ ಆಗ್ತಿರುವ ವಿದ್ಯಮಾನದ ಬಗ್ಗೆ ರಸ್ತೆಗಳಲ್ಲಿ ಕೆಲವರು ಹೋಗಿ ಬೆದರಿಕೆಯನ್ನು ಹಾಕ್ತಾ ಹೋಗ್ತಾರೆ, ರಸ್ತೆಗಳಲ್ಲಿ ಕೆಲವರು ಹೋಗಿ ಮುಸ್ಲಿಮರನ್ನ ದೂರ ಇಡಿ ಅಂತ ನೇರವಾಗಿ ಕ್ಯಾಂಪೇನ್ ಮಾಡ್ತಿದ್ದಾರೆ, ಅಂತಹ ಸಂದರ್ಭದಲ್ಲಿ ಸರ್ಕಾರದ ಮೌನ ಇರುವಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಒಂದು ರೀತಿಯಲ್ಲಿ ಭಯಭೀತಿಗೆ ಒಳಗಾಗಿರುವ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ಈ ಸ್ಟೇಟ್ಮೆಂಟು ಸಮುದಾಯವನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನದ ಈ ಸ್ಟೇಟ್ಮೆಂಟು ಅತ್ಯಂತ ಸಿಗ್ನಿಫಿಕೆಂಟ್ ಅನ್ನಿಸ್ತು. ಅದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಇದು ರಾಜಕೀಯವಾಗಿ ಪ್ರಭಾವಶಾಲಿ ಅನ್ನೋದನ್ನು ಅದು ನಂತರದ ಮಾತು. ಇದು ಒಂದು ಭಾಗ. ಆದರೆ ಕಾಂಗ್ರೆಸ್ ಕೂಡ ಈ ಹಿಜಾಬು, ಈ ಹಲಾಲು, ಈ ವಿವಾದ, ಈ ಮತ್ತೆ ಬಹಿಷ್ಕಾರ, ಈ ವಿವಾದಗಳಿಂದ ಸ್ವಲ್ಪ ಮಂಕಾಗಿ BJP ಅಪ್ಪರ್ ಹ್ಯಾಂಡ್ ಆಗ್ತಾ ಇದೆಯೇನೋ ಎನ್ನುವಂತಹ ಸ್ಥಿತಿ ಇವತ್ತು ಕಾಣಿಸ್ಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ ಅವರ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿಯವರ ಆಗಮನ ಒಂದು ರೀತಿಯಲ್ಲಿ ಸಂಚಲನವನ್ನು ತಂತು, ರಣೋತ್ಸಾಹವನ್ನು ತಂತು, ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಉತ್ಸಾಹದಿಂದ ಒಂದು ರೀತಿಯಲ್ಲಿ ಶಕ್ತಿಶಾಲಿಯಾಗಿ ಪಕ್ಷಕ್ಕೆ ಚೈತನ್ಯ ತರುವ ರೀತಿಯಲ್ಲಿ ಓಡಾಡಿದ್ದನ್ನು ನೋಡಿದರೆ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮತ್ತು ಎಲ್ಲ ಹಂತದಲ್ಲೂ ಕೂಡ ಅಲ್ಲಿ ನಡುವೆ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿ ಸ್ವಾಗತವನ್ನು ಕೊಟ್ಟಿದ್ದು, ದೊಡ್ಡಬಳ್ಳಾಪುರದಲ್ಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕರ್ತರ ಜೊತೆ ಅವರು ಇಂಟ್ರಾಕ್ಟ್ ಮಾಡಿದ್ದು, ಮತ್ತು ರಸ್ತೆಗಳಲ್ಲಿ DK ಶಿವಕುಮಾರ್ ಜೊತೆಗೂಡಿ ಅವರು ರಸ್ತೆಗಳಲ್ಲಿ ಮಠಕ್ಕೆ ಸಿದ್ಧಗಂಗಾ ಮಠಕ್ಕೆ ತೆರಳುವಾಗ ಕಾರ್ಯಕರ್ತರು ಅವರಿಗೆ ಸ್ವಾಗತವನ್ನು ಪುಷ್ಪಮಾಲಿಕೆಯನ್ನು ಹಾಕಿ ಅವರು ಸಂಭ್ರಮಿಸಿದ್ದು, ಜೊತೆಗೆ ಸಿದ್ಧಗಂಗಾ ಮಠದಂತಹ ದೊಡ್ಡ ಮಠಕ್ಕೆ ಕಾಂಗ್ರೆಸ್ನ ನಾಯಕರು ಆಗಮಿಸಿ ಅಲ್ಲಿ ಶ್ರೀಗಳ ಪುಣ್ಯಭೂಮಿಯಲ್ಲಿ ಅವರ ದರ್ಶನವನ್ನು ಪಡೆದು ಪ್ರಾರ್ಥನೆಯನ್ನು ಮಾಡಿದ್ದು, ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಈ ಸಕಾರಾತ್ಮಕವಾದ ವಹಿಸ್ ತುಂಬಿತ್ತು. ಅಂದರೆ ಕಾಂಗ್ರೆಸ್ನಲ್ಲಿ ಸಂಭ್ರಮ, ಸಂತಸ, ರಣೋತ್ಸಾಹ ಒಂದು ರೀತಿಯಲ್ಲಿ ಈವರೆಗೆ ಮಂಕಾಗಿದ್ದಂತಹ ರೀತಿ ಇವತ್ತು ಚೇತರಿಸಿಕೊಳ್ಳುವ ರೀತಿಯಲ್ಲಿ ಕಂಡುಬಂತು. ಕಾಂಗ್ರೆಸ್ಸು ಒಂದು ರೀತಿಯಲ್ಲಿ ಸಕಾರಾತ್ಮಕ ರಾಜಕಾರಣ ಮಾಡುವ ಯತ್ನವನ್ನು ಮಾಡ್ತಿದೆ ಅನ್ನೋದು ಮೇಲ್ನೋಟಕ್ಕೆ ಕಂದಿಸ್ತದೆ. ಯಾಕೆಂತಂದರೆ ಈ ಅಲ್ಪಸಂಖ್ಯಾತರ ವಿಚಾರ ಇರ್ಬೋದು, ಹಿಜಾಬ್ ಇರ್ಬೋದು, ಇದು BJPಯ ರಾಜಕೀಯ ವೈಖರಿ ನೋಡಿದ್ರೆ ಅಲ್ಪಸಂಖ್ಯಾತರು ಮತ್ತು ಕಾಂಗ್ರೆಸ್ಸನ್ನು ಇಡೀ ಹಿಂದೂ ಸಮುದಾಯದಿಂದ ಬೇರ್ಪಡಿಸಿ ಅಷ್ಟಕ್ಕೆ ಮಾತ್ರ ಐಸೋಲೇಟ್ ಮಾಡಿ ಓಟುಗಳನ್ನು ಪ್ಯಾರಲಲ್ ಆಗಿ ಸ್ಪ್ಲಿಟ್ ಮಾಡುವ ಯತ್ನಕ್ಕೆ, ತಂತ್ರಕ್ಕೆ ಕೈ ಹಾಕಿದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಹೀಗಾಗಿ ಈ ತಂತ್ರಕ್ಕೆ ಬಲಿಯಾಗದಲೇ ಇರೋ ಥರ ಒಂದು ಪ್ರಜ್ಞಾಪೂರ್ವಕ ರಾಜಕಾರಣವನ್ನು ನಾವು ಮಾಡ್ತಿದ್ದೇವೆ ಅನ್ನುವಂತಹ ಮಾತು DK ಶಿವಕುಮಾರ್ ಅವರ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಮುಖ್ಯವಾಗಿ ಕೇಳಿಬಂದಂತಹ ಮಾತು. ಅಂದರೆ ಈ BJPಯ ಕೌಂಟರ್ ಸ್ಟ್ರಾಟಜಿನ ಹೇಗೆ ಕೌಂಟರ್ ಮಾಡಬೇಕು ಅನ್ನೋ ಸಂಬಂಧಪಟ್ಟನೂ ಕೂಡ ರಾಹುಲ್ ಗಾಂಧಿಯವರ ಜೊತೆ ಇವತ್ತು ಮಹತ್ವದ ಮಾತುಕತೆಯನ್ನು ನಡೆಸಿತು. ಅಂದರೆ ಅವರು ಕೆಲವು ಸಲಹೆ ಸೂಚನೆಗಳು ಕೂಡ ಪಕ್ಷದ ನಾಯಕರಿಗೆ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಅವರ ಜೊತೆಗೆ ಪ್ರತ್ಯೇಕವಾದಂತಹ ಮಾತುಕತೆಯನ್ನು ನಡೆಸಿದರು. ಅಂದರೆ ಈ ರಾಹುಲ್ ಭೇಟಿಯ ನಂತರ ಕಾಂಗ್ರೆಸ್ ಪಕ್ಷ ಹೇಗೆ ತನ್ನ ತಂತ್ರಗಾರಿಕೆಯ ಜೊತೆಗೆ, ತನ್ನ ಶಕ್ತಿಯ ಜೊತೆಗೆ BJPಗೆ ಕೌಂಟರ್ ಮಾಡೋದಕ್ಕೆ ಇದಕ್ಕೆ ಕುಮಾರಸ್ವಾಮಿ ನಿಂತುಬಿಟ್ಟಿದ್ದಾರೆ. ಇದನ್ನು ಹೀಗೆ ಬಿಟ್ಟರೆ ಅದು ರಾಂಗ್ ಸಿಗ್ನಲ್ ಹೋಗುತ್ತೆ ಮತ್ತು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಇಂಥ ಸ್ಥಿತಿಯಲ್ಲಿ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಹೇಗೆ BJPಯನ್ನು ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಅವರು ಕಾರ್ಯತಂತ್ರವನ್ನು ಮತ್ತು ರಾಜಕೀಯ ತಂತ್ರವನ್ನು ರೂಪಿಸ್ತಾರೆ ಅನ್ನೋದು ಕೂಡ ಅತ್ಯಂತ ಮುಖ್ಯ ಆಗಿದೆ. ಒಟ್ಟಾರೆ ಇವತ್ತು ಪ್ರತಿಪಕ್ಷದ ವಲಯದಲ್ಲಿ ಕೇಳಿಬಂದಂತಹ ಅಭಿಪ್ರಾಯ ಈ ಝಟ್ಕ ಅಥವಾ ಹಲಾಲ್ ವಿವಾದಗಳಿರ್ಬೋದು ಮತ್ತು ಮುಸ್ಲಿಂ ವ್ಯಾಪಾರಿಗಳಿಗೆ ಬಹಿಷ್ಕಾರದ ವಿವಾದ ಇರ್ಬೋದು, ಇವೆಲ್ಲವೂ ಕೂಡ BJPಗೆ ಡ್ಯಾಮೇಜ್ ಮಾಡಿದೆ, BJPಯ ವರ್ಚಸ್ಸಿಗೆ ಧಕ್ಕೆ ತಂದಿದೆ, ಕರ್ನಾಟಕದ ವರ್ಚಸ್ಸಿಗೆ ಧಕ್ಕೆ ತಂದಿದೆ. ಯಾವ ಹಿಂದೂ ಕೂಡ ಇದನ್ನು ಒಪ್ಪೋದಿಲ್ಲ ಅನ್ನೋ ಅಭಿಪ್ರಾಯ ಕೇಳಿಬಂದಿದ್ದು, ಅದು BJP ಎಷ್ಟು ಮಟ್ಟಿಗೆ ಅದನ್ನು ಅರ್ಗಿಸ್ಕೊಳ್ಳುತ್ತೆ, ಅದು ಎಷ್ಟು ಮಟ್ಟಿಗೆ ಇದು ಸತ್ಯ ಇದೆ ಅನ್ನೋದು BJPಗೆ ಮನವರಿಕೆ ಆಗುತ್ತೆ ಅನ್ನೋದು ಅದು ಮುಂದೆ ಕಾದು ನೋಡಬೇಕಾಗಿದೆ. ನಾಳೆ ಸಿದ್ಧಗಂಗಾ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರ್ತಿರುವ ಹಿನ್ನೆಲೆಯಲ್ಲಿ BJPನಲ್ಲೂ ಕೂಡ ಭರ್ಜರಿ ರಂಗು ಕಂಡು ಬಂದಿದೆ. ಅಮಿತ್ ಶಾ ಅವರು ಯಾವ ರೀತಿಯ ಡೈರೆಕ್ಷನ್ಸನ್ನು ಕೊಡ್ತಾರೆ, ಚುನಾವಣೆಗಳು ನಡೆಸೋದಿರ್ಬೋದು ಮತ್ತೊಂದಿರ್ಬೋದು, ಅವ್ರು ಯಾವ ಕಿವಿಮಾತನ್ನು ರಾಜ್ಯದ ನಾಯಕರಿಗೆ ಹೇಳಿ ಹೋಗ್ತಾರೆ ಅನ್ನೋದ್ರ ಮೇಲೆ ಮುಂದಿನ ವಿದ್ಯಮಾನಗಳು ಕುತೂಹಲಕಾರಿಯಾಗಿವೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.